ವಿಜಯಲಕ್ಷ್ಮಿ ಬಾಳೆಕುಂದ್ರಿ ಪಿಲಿಪಿಲಿ ಹಕ್ಕಿಯ ಗಾನ ಕೃತಿಯ ಕರ್ತೃಕವಿ ಅಹನ್ಯ ಜಿ ಪ್ರಭಾಕರ್ ರೆಡ್ಡಿ, ನಗರ ಜಿಲ್ಲಾ ಕಸಾಪ ಅಧ್ಯಕ್ಷ ಎಂ ಪ್ರಕಾಶಮೂರ್ತಿ, ಗಾಯಕಿ ಹಾಗೂ ಹೋರಾಟಗಾರ್ತಿ ಮಮತಾ ಯಜಮಾನ್, ಕವಿಯತ್ರಿ ಶ್ರೀವಲ್ಲಿ ಶೇಷಾದ್ರಿ, ಆನೇಕಲ್ ಕಸಾಪ ಅಧ್ಯಕ್ಷರಾದ ಆದೂರು ಪ್ರಕಾಶ್, ಕವಿ ನಾಗಲೇಖ, ಪಿಕೆ ಪ್ರಕಾಶ್, ಶಿಕ್ಷಣ ತಜ್ಞರಾದ ಎಂ ಬೆಳ್ಳಾರಪ್ಪ, ಲಯನ್ಸ್ ಜಿಲ್ಲಾ ಚೇರ್ಪರ್ಸನ್ ಕೆಎನ್ ಮಂಜುನಾಥ್, ಗಂಧದ ನಾಡು ಜನಪರ ವೇದಿಕೆ ರಾಜ್ಯಾಧ್ಯಕ್ಷ ವಿಜಯರಾಮು, ಪಟಾಪಟ್ ಪ್ರಕಾಶ್, ಆನೇಕಲ್ ತಾಲೂಕು ಶಿಕ್ಷಕರ ಸಂಘದ ಅಧ್ಯಕ್ಷ ಕೆ ಚಂದ್ರಶೇಖರ್, ರಾಷ್ಟ್ರೀಯ ಪ್ರಶಸ್ತಿ ವಿಜೇತೆ ನಾಗವೇಣಿ, ಸಾಹಿತಿ ಹೋನ, ನೀಲಕಂಠೇಗೌಡ, ಹೊಸೂರು ಶ್ರೀನಿವಾಸ ರೆಡ್ಡಿ ಎನ್ನು ಮುಂತಾದವರು ಹಾಜರಿದ್ದರು. ಕಾರ್ಯಕ್ರಮದ ನಿರ್ವಹಣೆಯನ್ನು ಜೇನುಗೂಡು ಸಾಹಿತ್ಯ ಮತ್ತು ಸಾಂಸ್ಕೃತಿಕ ವೇದಿಕೆ ಸಂಸ್ಥಾಪಕ ಕಾರ್ಯದರ್ಶಿ ಮಹೇಶ್ ಊಗಿನಹಳ್ಳಿ ನಡೆಸಿಕೊಟ್ರು. ಇದೇ ಸಂದರ್ಭದಲ್ಲಿ ಶಿಕ್ಷಕರಾದ ರಾಮಕೃಷ್ಣಯ್ಯ ಗೀತ ಗಾಯನ ನಡೆಸಿಕೊಟ್ರು. ವೀರಸಂದ್ರದ ಶ್ರೀ ಮಾರುತಿ ನೃತ್ಯ ಶಾಲೆಯ ಮಕ್ಕಳು ಅದ್ಭುತವಾಗಿ ಕನ್ನಡ ಗೀತೆಗಳ ನೃತ್ಯ ನಡೆಸಿಕೊಟ್ರು. ಚಿಲಿಪಿಲಿ ಅಕ್ಕಿಯ ಗಾನ, ಶಿಶುಗೀತೆಗಳ ಕವನ ಸಂಕಲನದ ಈ ಕಾರ್ಯಕ್ರಮದಲ್ಲಿ ಕವನ ಸಂಕಲನದ ಜೊತೆಗೆ ಕೆಲವು ಅಪೂರ್ವ ವ್ಯಕ್ತಿಗಳ ಮಾತುಗಳನ್ನು ಕೇಳಿಸಿಕೊಳ್ಳುವ ಒಂದು ಸುಯೋಗ ದೊರಕಿತು. ಅದು ಡಾಕ್ಟರ್ ವಿಜಯಲಕ್ಷ್ಮಿ ಬಾಳೆಕುಂದ್ರಿ ಇರ್ಬೋದು, ಮುಕುಂದರಾಜ್ ಇರ್ಬೋದು, ಮಮತಾ ಅವರು ಇರ್ಬೋದು, ಬೇರೆ ಬೇರೆ ಅದಕ್ಕೆ ಪೂರಕವಾದ ಅಂಶಗಳು ಈ ಸಂಕಲನದಲ್ಲಿದೆ. ಈ ಸಂಕಲನ ನಿಜವಾಗಲೂ ಕೂಡ ಮಕ್ಕಳ ಮನಸ್ಸನ್ನು ತಲುಪೋದು ಮಾತ್ರ ಅಲ್ಲ, ಹಿರಿಯರ ಮನಸ್ಸನ್ನು ತಲುಪೋದಕ್ಕೆ ಸಾಧ್ಯ ಇದೆ. ಯಾಕಂದರೆ ದೊಡ್ಡವರಿಗೆ ಮಕ್ಕಳ ಮನಸ್ಸು ಬಂದಾಗ ಅವರು ಮಕ್ಕಳನ್ನು ಹೇಗೆ ಪ್ರೀತಿಸಬೇಕು, ಹೇಗೆ ಬೆಳೆಸಬೇಕು ಅಂತಕ್ಕಂಥ ಒಂದು ಮನಸ್ಥಿತಿ ಬರ್ತದೆ. ಜಗತ್ತಿನ ಎಲ್ಲ ದೊಡ್ಡ ವ್ಯಕ್ತಿಗಳು, ದೊಡ್ಡ ಚಿಂತಕರು ತಾವು ಬೆಳೀತಾ ಬೆಳೀತಾ ಮಕ್ಕಳ ಮನಸ್ಸನ್ನು ಶ್ರೀಮಂತಗೊಳಿಸ್ಕೊಂಡೇ ಬೆಳೆದಿರೋದು. ಅದು ಬಸವಣ್ಣ ಇರ್ಬೋದು, ಅಲ್ಲಮ್ಮ ಇರ್ಬೋದು, ಗಾಂಧಿ ಇರ್ಬೋದು, ಬುದ್ಧ, ಕ್ರಿಸ್ತ ಎಲ್ಲರೂ ಕೂಡ. ಇಲ್ಲದಿದ್ದರೆ ಮಕ್ಕಳ ಮನಸ್ಸನ್ನು ಬೆಳೆಸ್ಕೊಳ್ಳದೇ ಇದ್ದರೆ ಹೃದಯವಂತಿಕೆ ಬರೋದಕ್ಕೆ ಸಾಧ್ಯ ಇಲ್ಲ. ಸೊ ಅಂಥ ಹೃದಯವಂತಿಕೆಯನ್ನು ತುಂಬತಕ್ಕಂಥ ಈ ಚಿಲಿಪಿಲಿಯ ಗಾನ ಸಂಕಲನದಲ್ಲಿ 75 ಕವಿತೆಗಳಿದೆ. 75 ಕವಿತೆಗಳು ನಮ್ಮ ಪರಿಸರ ಮತ್ತು ನಾವು ಮರೆತು ಹೋಗಿರ್ತಕ್ಕಂಥ ಎಷ್ಟೋ ಸಂಗತಿಗಳನ್ನು ನೆನಪು ಮಾಡುವ ರೀತಿಯಲ್ಲಿ ಪ್ರಭಾಕರ್ ರೆಡ್ಡಿಯವರು ಅತ್ಯಂತ ಲಯಬದ್ಧವಾಗಿ, ಅತ್ಯಂತ ಕಾವ್ಯಾತ್ಮಕವಾಗಿ ಚಿತ್ರಿಸಿದ್ದಾರೆ. ಎಲ್ಲ ಮಕ್ಕಳು ಮತ್ತು ಎಲ್ಲರ ಮನಸ್ಸಿಗೆ ತಲುಪುವ ಸಂಕಲನ ಇದು. ನಾವು ಓದಬೇಕು, ಬೇರೆಯವ್ರಿಗೆ ಓದಿಸ್ಬೇಕು, ಒಂದು ಸಾರಿ ಓದಲ್ಲ, ಮತ್ತೆ ಸಮಯ ಸಿಕ್ಕಿದಾಗಲೆಲ್ಲ ಓದಬೇಕು ಅಂಥ ಒಂದು ಕವನ ಸಂಕಲನ ಇವತ್ತು ಬಹಳಷ್ಟು ಅತ್ಯುತ್ತಮ ಮನಸ್ಸುಗಳ ನಡುವೆ ಬಿಡುಗಡೆ ಆಯಿತು. ಅದು ಇವತ್ತು ಈ ಕಾರ್ಯಕ್ರಮದ ಘನ ಉದ್ದೇಶ, ಸಾರ್ಥಕವಾಗಿದೆ. ಎಲ್ಲರಿಗೂ ನಮಸ್ಕಾರ. ಇತ್ತೀಚಿನ ದಿನದಲ್ಲಿ ಮಕ್ಕಳನ್ನು ಮಾರ್ಕ್ಸ್ ಪಡೆಯುವಂಥ ಮೆಷಿನ್ಗಳಲ್ಲಿ ಮಾಡುವಲ್ಲಿ ತಂದೆ ತಾಯಿಗಳು ಮಕ್ಕಳಿಗೆ ಒಂದು ಸ್ಟ್ರೆಸ್ಸು, ಮಾನಸಿಕ ಆತಂಕಕ್ಕೆ ತಳ್ತಾ ಇದ್ದಾರೆ. ಇಂಥ ಸಮಯದಲ್ಲಿ ಇಂಥ ಅದ್ಭುತವಾದಂಥ ಚಿಲಿಪಿಲಿ ಹಕ್ಕಿಯ ಗಾನ ಅನ್ನುವಂಥ 75 ಕವನಗಳ ಸಂಕಲನ ಇವತ್ತು ಪ್ರಭಾಕರ್ ರೆಡ್ಡಿ ಅವರಿಂದ ಅವರು ಬರೆದಂಥದ್ದು ನಾವೆಲ್ಲರೂ ಸೇರಿಕೊಂಡು ಬಿಡುಗಡೆ ಮಾಡಿದ್ದು ಸಂತೋಷದ ವಿಚಾರ. ಯಾಕಂದರೆ ಸುಸಂಸ್ಕೃತ ಸಮಾಜ ಆಗಬೇಕು ಅಂತಂದರೆ ಭಾರತೀಯ ಸಂಸ್ಕೃತಿಯ ಪ್ರಕಾರ ಸಾಹಿತ್ಯ ಸಂಗೀತ ಕಲಾವಿಹೀನ ಸಾಕ್ಷಾತ್ ಪಶುಹು ಪುಚ್ಛವಿಹೀನ ಅಂತ. ಅಂದರೆ ಸಾಹಿತ್ಯ ಸಂಗೀತ ಕಲೆಗಳು ಅದರ ಗಂಧ ಇಲ್ಲಂಥ ಮಕ್ಕಳನ್ನು ಬೆಳೆಸಿದರೆ ಅವರು ಪಶುಗಳಾಗ್ತಾರೆ, ಅದು ಬಾಲ ಇಲ್ಲದ ಪಶುಗಳ ಹಾಗೆ ಅಂತ ಸುಭಾಷಿತ ಹೇಳುತ್ತೆ. ಇವತ್ತಿನ ನಮ್ಮ ಸಮಾಜದಲ್ಲಿ ನೈತಿಕ ಮೌಲ್ಯಗಳು ನೆಲಕಚ್ಚುತ್ತಕ್ಕೆ ಕಾರಣ ಆಗಿರೋದು ಬರೀ ಓದು 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 ಅಂತ ಅವರಿಗೆ ಮಿಕ್ಕದ್ದನ್ನು ಬಿಡ್ತಾ ಇರೋದು ಕಾರಣ, ಮಾನಸಿಕ ಆತಂಕಕ್ಕೆ ಕೂಡ ಅದು ಕಾರಣ. ಹಾಗಾಗಿ ಇಂಥ ಕವನಗಳನ್ನು ಓದಿ ಮಕ್ಕಳು ಬೆಳೆದರೆ ಅವರ ಮನಸ್ಸು ಉತ್ತಮವಾಗುತ್ತೆ, ಸೃಜನಶೀಲರಾಗ್ತಾರೆ. ಹಾಗಾಗಿ ನಮ್ಮ ಮಕ್ಕಳು ನಮ್ಮ ದೇಶದ ಆಸ್ತಿ, ಆ ಮಕ್ಕಳು ನಮ್ಮ ಆಸ್ತಿ. ಹಾಗಾಗಿ ಆ ಮಕ್ಕಳು ಮನಸ್ಸು ಮುದದಿಂದ ಅರಳಬೇಕು ಅಂತಂದರೆ ಇಂಥ ಕವನಗಳು ಮುಖ್ಯ. ಬಾಬಾ ಬ್ಲ್ಯಾಕ್ ಶೀಪ್ ಅನ್ನೋದನ್ನು ಬಿಟ್ಟು
ಮಕ್ಕಳನ್ನು ಬ್ಲ್ಯಾಕ್ ಶಿಪ್ ಮಾಡಿದೆ, ಲಂಡನ್ ಬ್ರಿಡ್ಜ್ ಇಸ್ ಫಾಲಿಂಗ್ ಡೌನ್ ಅಂತ ಮಕ್ಕಳು ಬೀಳೋ ಹಾಗೆ ಮಾಡಿದೆ. ನಾವು ಪ್ರತಿ ಮಕ್ಕಳಿಗೂ ಕೂಡ ಅವರ ಹುಟ್ಟುಹಬ್ಬಕ್ಕೆ ಇಂಥ ಕವನದ ಸಂಕಲನವನ್ನು, ಪುಸ್ತಕಗಳನ್ನು ಕೊಟ್ಟು ಆ ಮಕ್ಕಳು ಕುಣಿದು ಕುಪ್ಪಳಿಸಿ ಹಾಡಿದರೆ, ಆ ಕನ್ನಡ ಅವರ ನಾಲ್ಗೆಯಿಂದ ಬಂದರೆ, ಅವರ ಮನಸ್ಸಿನಲ್ಲಿ ಈ ಕನ್ನಡದ ಸರಸ್ವತಿ ಸದಾ ನೆಲೆಸ್ತಾಳೆ ಅಂತ ಹೇಳ್ತಾ, ಇಂಥ ಕವನಗಳ ಸಂಕಲನ ಇನ್ನೂ ಹೆಚ್ಚೆಚ್ಚು ಬರಲಿ, ಮಕ್ಕಳ ಮನಸ್ಸನ್ನು ಅರಳಿಸಲಿ ಅಂತ ಹೃತ್ಪೂರ್ವಕವಾಗಿ ಹಾರೈಸ್ತಾರೆ.